ವರ್ಷದಿಂದ ಚಿರತೆ ವಾಸ. ಹೌದು, ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಗಾವರಾಳ ಗ್ರಾಮದಲ್ಲಿ 3 ವರ್ಷದಿಂದ ಚಿರತೆಯೊಂದು ವಾಸವಾಗಿದ್ದು, ಅಲ್ಲಿನ ಸುತ್ತಮುತ್ತಲಿರುವ ರೈತಾಪಿ ವರ್ಗದವರು, ಕೂಲಿ ಕಾರ್ಮಿಕರು ಅಂಗೈಯಲ್ಲಿ ಜೀವ ಹಿಡಿದು ನಿತ್ಯ ಕಾಯಕದಲ್ಲಿ ತೊಡಗುವಂತಾಗಿದೆ. ಸುಮಾರು 3 ವರ್ಷಗಳಿಂದಲೂ ಅರಣ್ಯ ಇಲಾಖೆಯರು ಅಳವಡಿಸುತ್ತಿದ್ದ ಬೋನಿಗೂ ಬೀಳದೆ ಅಲ್ಲಿನ ಜನತೆಯ ನಿದ್ದೆ ಕೆಡಿಸಿದ. ಜೀವ ಭಯದ ವಾತಾವರಣದಲ್ಲಿ ಗಾವರಾಳ ಜನತೆ ಹಾಗೂ ಸುತ್ತಮುತ್ತಲಿನ ಜಮೀನಿನ ಕೃಷಿ ಕಾರ್ಮಿಕರು 3 ವರ್ಷ ಪೂರೈಸಿ 4ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಚಿರತೆ ಇಲ್ಲಿಯವರೆಗೂ ಲೆಕ್ಕವಿಲ್ಲದಷ್ಟು ನಾಯಿ, ಕುರಿ, ಬೇಕೆ, ಕೋತಿ, ನವಿಲು, ಕೋಳಿಗಳನ್ನು ನುಂಗಿದ್ದು ಅದನ್ನ ಬಂಧಿಸದಿದ್ದರೆ ಮಾನವರ ಸರದಿ ಅನ್ನುವಂತಾಗಿದೆ. ಇಲ್ಲಿನ ಬಡ ರೈತಾಪಿ ವರ್ಗದವರಿಗೆ ಮೂಲ ಆದಾಯ ವ್ಯವಸಾಯವಾಗಿದ್ದು, ಅದನ್ನೇ ನಂಬಿ ಅಲ್ಲಿಯೇ ತೋಟದಲ್ಲಿ ದನ ಕರು ಕೋಳಿಗಳನ್ನ ಸಾಕಣೆ ಮಾಡುತ್ತಾ ವಾಸಿಸಲು ಜೋಪಡಿ ಹಾಕೊಂಡಿದ್ದಾರೆ. ಆದ್ರೆ ಪ್ರತಿದಿನ ರಾತ್ರಿ ಆದ್ರೆ 4-5 ಜನ ತಮ್ಮ ತಮ್ಮ ಜಮೀನಿನಲ್ಲಿ ಜೀವ ಭಯ ತೊರೆದು ವಾಸಿಸುವಂತಾಗಿದೆ. ಅಲ್ಲಿ ಬೀಳು ಬಿದ್ದಿರುವ ಗ್ರಾನೈಟ್ ಕಲ್ಲು ಗುಡ್ಡುಗಾಡಿನ ರೂಪ ಹೊಂದಿದ್ದು, ಬೀಳು ಬಿದ್ದ ಗ್ರಾನೈಟ್ ಕ್ವಾರಿಗಳ ಸುತ್ತಮುತ್ತ ಮುಳ್ಳು ಕಂಟೆ ದೊಡ್ಡ ದೊಡ್ಡ ಪೊದೆಗಳಾಗಿ ಮಾರ್ಪಟ್ಟಿದ್ದು ಆ ಚಿರತೆ ವಾಸಕ್ಕೆ ಅನುಕೂಲವಾಗಿದೆ. ಇದನ್ನ ಬಂಧಿಸಲು ಅರಣ್ಯ ಇಲಾಖೆಯವರು ಬೋನು ಅಳವಡಿಸಿದ್ರು ಪ್ರಯೋಜನವಾಗುತ್ತಿಲ್ಲ. ಆದ್ರೆ ಅದು ಯಾರಿಲ್ಲದ ಸಮಯ ಪ್ರಶಾಂತ ವಾತಾವರಣದ ಸಮಯದಲ್ಲಿ ಪ್ರಾಣಿಗಳ ಬೇಟೆಯಾಡುತ್ತದೆ. ರಾತ್ರಿ ವೇಳೆಯಲ್ಲಿ ಓಡಾಡಬಹುದು, ಜನಗಳು ಕೂಗಾಡಿದೊಡನೆ ಓಡಿ ಹೋಗ್ತದೆ. ಶನಿವಾರ ಅರಣ್ಯ ಇಲಾಖೆಯವರು ಗಸ್ತಿಗಾಗಿ ನೇಮಿಸಿದ ಸಿಬ್ಬಂದಿ ಗ್ರಾನೈಟ್ ಆರ್ ಬಾರ್ ಮೇಲೆ ಓಡಾಡುತ್ತಿರುವುದನ್ನ ಗಮನಿಸಿದ್ದಾರೆ. ಇನ್ನು ಮಾನವರ ಮೇಲೆ ಆಕ್ರಮಣ ಮಾಡುವ ಮೊದಲು ಚಿರತೆನ ಬಂಧಿಸಲು ಜಿಲ್ಲಾ ಅರಣ್ಯ ಇಲಾಖೆಯವರು ಸೂಕ್ತ ಕ್ರಮ ಕೈಗೊಳ್ಳುವರೆ ಕಾದ್ ನೋಡಬೇಕಿದೆ. ಚೆನ್ನೈ ರಮಠ, NKSTV4 ನ್ಯೂಸ್ ಬ್ಯೂರೋ, ಕುಕನೂರು. What?